ಜೈ ಶ್ರೀರಾಮ್ ವೆಲ್ಕಮ್ ಟು ಮಸಾಲಾ ಪಾಪಡ್ ನಾನು ಅಜಿತ್ ಬೊಪ್ನಹಳ್ಳಿ ಟಿ ವಿ ವಿಕ್ರಮದ ಎಲ್ಲ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ಯಾವಾಗಲೂ ಇರುತ್ತೆ ಅಂದ್ಕೊಂಡು ಸಂಚಿಕೆಯನ್ನು ಶುರು ಮಾಡ್ತೀನಿ ಬೆಂಗಳೂರಲ್ಲಿ ಧೋ ಧೋ ಅಂತ ಮಳೆ ಆದಮೇಲೆ ಸೌಂಡ್ ಮಾಡಿದ್ದೆ ಭೌ ಭೌ ಮಾಂಸದ ಸುದ್ದಿ ಮ್ಯಾಟ್ರೋ ಎಲ್ಲರಿಗೂ ಗೊತ್ತೇ ಇದೆ ಅಬ್ದುಲ್ ರಜಾಕ್ ಅನ್ನೋ ಕಾಂಗ್ರೆಸ್ ನಾಯಕ ಅಂತೆ ಆತ ರಾಜಸ್ಥಾನದಿಂದ ಮಾಂಸವನ್ನು ಕಮ್ಮಿ ಬೆಲೆಗೆ ರೈಲಲ್ಲಿ ತರಿಸ್ತಾ ಇದ್ದಂತೆ ಅದನ್ನು ಕಂಡು ಮುಸ್ಲಿಂ ವ್ಯಾಪಾರಿಗಳೇ ವಿರೋಧ ಮಾಡಿದ್ರಂತೆ ಕಂಪ್ಲೇಂಟ್ ಕೊಟ್ರಂತೆ ರೈಲ್ವೆ ಸ್ಟೇಷನಲ್ಲಿ ಅಡ್ಡ ಹಾಕಿದ್ರಂತೆ ಹೈಡ್ರಾಮಾನೇ ಕ್ರಿಯೇಟ್ ಆಯ್ತಂತೆ ಪ್ರಶ್ನೆ ಮಾಡಿದವ್ರನ್ನ ಜೈಲಿಗೆ ಹಾಕಿದ್ರಂತೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವಂತೆ ಆ ಕಳಪೆ ಮಾಂಸ ನೋಡೋಕೆ ಬಂದವರೆಲ್ಲ ಮೂಗು ಮುಚ್ಕೊಂಡು ನಿಂತಿದ್ರಂತೆ ಹಾಗೆಯೇ ಹೇಗೆ ಕಳಪೆ ಮಾಂಸದ ದಂಧೆ ನಡೆಯುತ್ತೆ ಅಂತ ಮುಸ್ಲಿಂ ವ್ಯಾಪಾರಿಗಳಿಗೆ ಹೇಳಿದ್ರಂತೆ ರಾಜಸ್ಥಾನದ ಮಾಂಸಕ್ಕೆ ವಿನೆಗರ್ ಹಾಕಿ ಸೋಪ್ ಹಾಕದೆ ಸ್ನಾನ ಮಾಡಿಸಿದ್ರೆ ಸಾಕಂತೆ ಉಫ್ ಏನೇನೋ ಕೇಳಿದ್ವಿ ಆದರೆ ಈ ಬೌ ಬೌ ಬ್ಯಾಟಲ್ ಮಧ್ಯ ಬೆತ್ತಲಾದ ಜನರಿದ್ದಾರೆ ಯಾರವರು ಎಲ್ಲಿದ್ದಾರವರು ಹೇಗಿದ್ದಾರವರು ಹೇಳ್ತೀನಿ ಕೇಳಿ ಆನ್ಲೈನಲ್ಲಿ ಹಲವರು ಆಫ್ಲೈನಲ್ಲಿ ಕೆಲವರು ಕನ್ನಡಕ್ಕಾಗಿ ಜಾನನ ಕನ್ನಡಕ್ಕಾಗಿ ಮರಣ ಅನ್ನೋರು ಸಿಗ್ತಾರೆ ಅದರಲ್ಲಿ ನಿಜವಾದ ಕನ್ನಡ ನೆಲ ಜಲ ಜನ ಭಾಷೆ ಅಭಿಮಾನ ಇರೋರು ಇದ್ದಾರೆ ದಯವಿಟ್ಟು ಅಂಥವರು ಈ ಎಪಿಸೋಡ್ ನೋಡಿ ಹೆಗಲು ಮುಟ್ಕೊಳ್ಳೋದು ಬೇಡ ಕನ್ನಡದ ಹೆಸರಲ್ಲಿ ನಮ್ಮ ನಮ್ಮ ನಡುವೆ ನಂದಲ್ಲಿಡಲಿ ಅಂತ ವಿತಂಡವಾದ ಮಾಡೋರನ್ನು ಕಂಡಿರಬಹುದು ಗುಜರಾತಿ ವ್ಯಾಪಾರಿಗಳ ಜೊತೆಗೆ ವ್ಯವಹಾರ ಮಾಡಬೇಡಿ ರಾಜಸ್ಥಾನದಿಂದ ಮಾರವಾಡಿಗಳು ನಮ್ಮ ಕನ್ನಡಿಗರ ಕೆಲಸವನ್ನು ಕಿತ್ತುಕೊಂಡಿದ್ದಾರೆ ಬಿಹಾರದಿಂದ ಬಂದವರಿಗೆ ಗಾರೆ ಕೆಲಸ ಕೊಡಬೇಡಿ ಉತ್ತರ ಪ್ರದೇಶದವರ ಪಾನ್ ಶಾಪಲ್ಲಿ ಖರೀದಿ ಮಾಡಬೇಡಿ ಅಂತೆಲ್ಲ ಹೇಳಿರೋರನ್ನು ಅಲ್ಲೋ ಎಲ್ಲೋ ಕಂಡೇ ಕಂಡಿರ್ತೀವಿ ಯಾಕಾಗಿ ಅವರು ಹಾಗೆ ಹೇಳೋದು ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗ ಬಿಸ್ನೆಸ್ ಮ್ಯಾನ್ಗಳು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಕೊಂಡು ಬಿಸ್ನೆಸ್ ಮಾಡ್ತಾರೆ ಬೇರೆ ಎಲ್ಲಿಂದಲೋ ಬಂದವರಿಗೆ ಲಾಭ ಆಗೋದ್ರ ಬದಲು ನಮ್ಮವರಿಗೆ ಆಗಲಿ ಅನ್ನೋ ಕಾಳಜಿ ಇದರ ಬಗ್ಗೆ ನನ್ನದೊಂದು ಅಭಿಪ್ರಾಯ ಇದೆ ಅದನ್ನು ನಾನು ಈ ಸಂಚಿಕೆಯ ಕೊನೆಯಲ್ಲಿ ಹೇಳ್ತೀನಿ ಹೇಳೇ ಹೇಳ್ತೀನಿ ಈಗ ಮ್ಯಾಟ್ರಿಗೆ ಬರೋಣ ಯಾವಾಗ ಅಬ್ದುಲ್ ರಜಾಕ್ ಅವರ ಮಾಂಸದ ವ್ಯವಹಾರದ್ದು ಗೌಜಿ ಆಯ್ತಲ್ಲ ಆಗ ಅಂದ್ಕೊಂಡೆ ಇನ್ನೂ ಅಬ್ದುಲ್ ರಜಾಕ್ಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ನಾನು ಹೇಳಿದ್ದು ಸರ್ಕಾರದಿಂದ ಸಂಕಷ್ಟ ಅಲ್ಲ ಕನ್ನಡ ನಾಡು ಫಾರ್ ಕನ್ನಡಿಗ ಅನ್ನೋರಿಂದ ಯಾಕೆ ಅಂತ ಕೇಳಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮಂದಿ ಕನ್ನಡಿಗರು ಮಟನ್ ಶಾಪ್ ಇಟ್ಟಿಲ್ಲ ಎಷ್ಟು ಮಂದಿ ಕುರಿ ಸಾಕಣೆ ಮಾಡ್ತಾ ಇಲ್ಲ ಅವರಿಗೆ ಅಬ್ದುಲ್ ರಜಾಕಿಂದ ಲಾಸ್ ಆಗ್ತಾ ಇಲ್ವಾ ಮಾರ್ವಾಡಿ ಕುರಿ ಅಂತಾರಂತೆ ಅದೇನೋ ಉದ್ದುದ್ದು ಇದು ಬಾಲ ಬರುತ್ತಲ್ಲ ಅದು ಆ ಥರ ತರಿಸೋ ಕುರಿಗೆ ನಮ್ಮ ರಾಜ್ಯದಲ್ಲಿ ರಾಜಸ್ಥಾನಿ ವ್ಯಾಪಾರಿಗಳನ್ನು ಬಹಿಷ್ಕಾರ ಮಾಡಬೇಕು ಅನ್ನೋದಾದರೆ ಅಬ್ದುಲ್ ರಜಾಕ್ ಕಮ್ಮಿ ರೇಟಿಗೆ ಮಟನ್ ತರಿಸಿ ಮಾರೋದು ಎಷ್ಟು ಸರಿ ಅಂಥವರು ಅಬ್ದುಲ್ ರಜಾಕ್ ಮೇಲೆ ಹರಿಹಾಯ್ತಾರೆ ಅಂದ್ಕೊಂಡಿದ್ದೆ ಬಟ್ ನನ್ನ ಊಹೆ ತಪ್ಪಾಗೋಯ್ತು ಕನ್ನಡ ಕನ್ನಡ ಅನ್ನೋ ಕೆಲವರು ಏನಂದರು ಅಂದರೆ ರಾಜಸ್ಥಾನದಲ್ಲಿ ಸಿಗೋ ಉದ್ದ ಬಾಲದ ಕುರಿ ಅಂತ ಅಬ್ದುಲ್ ರಜಾಕ್ ಬೆನ್ನಿಗೆ ನಿಂತರು ಸೊ ಇಲ್ಲಿ ಕನ್ನಡಿಗ ಕುರಿ ಸಾಕಣೆ ಮಾಡೋನು ಲಕ್ಷ ಲಕ್ಷ ಬಂಡವಾಳ ಹಾಕಿ ಮಟನ್ ಅಂಗಡಿ ಬಾಡಿಗೆ ಕೊಟ್ಟು ಅಂಗಡಿಯನ್ನು ಓಡಿಸೋನು ಹಿತ ಯಾರಿಗೂ ಬೇಡ ಮ್ಯಾಟ್ರಿ ಆಗಲಿಲ್ಲ ಸೊ ಅಬ್ದುಲ್ ರಜಾಕ್ ಕಾಂಗ್ರೆಸ್ ನಾಯಕ ಅಂತ ಏನಾದರೂ ಸ್ಪೆಷಲ್ ಡಿಸ್ಕೌಂಟ್ ಇತ್ತ ಯಾಕೆ ಕೆಲವು ಕನ್ನಡ ಪರ ಮಾತಾಡೋರದ್ದು ದಿವ್ಯ ಮೌನ ಅಂತ ಅರ್ಥ ಆಗಿಲ್ಲ ಹಾಗೆ ನೋಡಿದರೆ ರಾಜಸ್ಥಾನದಿಂದ ಐಟಮ್ ರೈಲಲ್ಲಿ ತರಿಸಿ ಮಾರೋದಕ್ಕಿಂತ ರಾಜಸ್ಥಾನದವನೇ ನಮ್ಮ ಕರ್ನಾಟಕಕ್ಕೆ ಬಂದು ಅಂಗಡಿ ಹಾಕಿ ಮಾರೋದು ನಮ್ಮ ರಾಜ್ಯದ ಆರ್ಥಿಕತೆಗೆ ಲಾಭ ಆಶ್ಚರ್ಯ ಆಯಿತಾ ಜಸ್ಟ್ ಮಟನ್ದೇ ಉದಾಹರಣೆ ತಗೊಂಬಿಡೋಣ ಬೇರೆ ರಾಜ್ಯದಿಂದ ಒಬ್ಬ ಮಟನ್ ವ್ಯಾಪಾರಿ ಬೆಂಗಳೂರಿಗೆ ಬರ್ತಾನೆ ಆತ ರೋಡ್ ಸೈಡು ಒಂದು ದೊಡ್ಡ ಮರದ ದಿಮ್ಮಿ ಇಟ್ಕೊಂಡು ಅಲ್ಲೇ ಕುರಿನ ಕಡ್ದು ಚರ್ಮನ ಸೊಲಿದು ಕಟಾ ಕಟ್ ಕಟ್ ಅಂತ ಕಟ್ ಮಾಡಿ ಮಾರೋಕೆ ಆಗುತ್ತಾ ಖಂಡಿತ ಇಲ್ಲ ಹೀಗಾಗಿ ಅವನಿಗೆ ಒಂದು ಮಟನ್ ಶಾಪ್ ನಡೆಸುವಷ್ಟು ದೊಡ್ಡ ಅಂಗಡಿ ಹಾಕಲೇಬೇಕಾಗುತ್ತೆ ಆ ಅಂಗಡಿ ಬಾಡಿಗೆ ಬೇರೆ ರಾಜ್ಯಕ್ಕೆ ಹೋಗುತ್ತಾ ಅಥವಾ ನಮ್ಮದೇ ಕನ್ನಡಿಗ ಮಾಲೀಕನಿಗ ಆಯಿತು ಲಾಭ ನಂಬರ್ ಟು ಆತ ಬಾಡಿಗೆ ಅಂಗಡಿ ಹಿಡಿದ ಮಾರನೇ ದಿನವೇ ಕುರಿ ತಂದು ಕಡಿದು ಚರ್ಮ ಸುರಿದು ಕಟಾಕಟ್ ಕಟಾಕಟ್ ಅಂತ ಕಡಿಯೋಕ್ಕಾಗುತ್ತ ಖಂಡಿತ ಆಗಲ್ಲ ಬಿ ಬಿ ಎಮ್ ಪಿ ಅವರ ಲೈಸೆನ್ಸ್ ಬೇಕಾಗುತ್ತೆ ಅಂಗಡಿ ಎಷ್ಟು ದೊಡ್ಡದಿದೆ ಯಾವ ರೀತಿಯ ಪ್ರಾಡಕ್ಟನ್ನು ಅಲ್ಲಿ ಮಾರಾಟ ಮಾಡಲಾಗುತ್ತೆ ಅನ್ನೋದರ ಮೇಲೆ ಸಾವಿರಾರು ರೂಪಾಯಿ ಕೊಟ್ಟು ಬಿ ಬಿ ಎಮ್ ಪಿಯಿಂದ ಸೇಲ್ ಲೈಸೆನ್ಸ್ ತಗೋಬೇಕು ಅದು ಒಂದು ಅಂಗಡಿಗೆ ಬೇರೆ ಬೇರೆ ಬ್ರ್ಯಾಂಚ್ ಮಾಡ್ತೀನಿ ಅಂದರೆ ಬೇರೇನೇ ಆಗುತ್ತೆ ಸೊ ಅಲ್ಲಿಗೆ ಆತನಿಂದ ಟ್ಯಾಕ್ಸ್ ಬರೋಕ್ಕೆ ಶುರುವಾಯಿತು ಆ ಟ್ಯಾಕ್ಸು ಬೇರೆ ರಾಜ್ಯ ಸರ್ಕಾರಕ್ಕೆ ಹೋಗುತ್ತಾ ಅಥವಾ ನಮ್ಮದೇ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬರುತ್ತಾ ಬಿಡಿ ಆ ಟ್ಯಾಕ್ಸ್ ದುಡ್ಡಲ್ಲಿ ಆನೆ ಬೇರೆ ರಾಜ್ಯದಲ್ಲಿ ಯಾರನ್ನೋ ಸಾಯಿಸಿದರೆ ಇಲ್ಲಿಂದ ಪರಿಹಾರ ಅಂತಲೂ ಹೋಗ್ಬೋದು ಬಟ್ ಟ್ಯಾಕ್ಸು ಮೊದಲು ಬಂದಿದ್ದು ನಮ್ಮದೇ ಖಜಾನೆಗೆ ಅಲ್ವಾ ಲಾಭ ನಂಬರ್ ತ್ರೀ ಬಾಡಿಗೆಗೆ ಅಂಗಡಿ ಸಿಕ್ತು ಮಟನ್ ಶಾಪ್ ಆಯಿತು ಬಿ ಬಿ ಎಮ್ ಪಿ ಲೈಸೆನ್ಸ್ ಕೂಡ ಸಿಕ್ತು ಅಂದ ಮಾತ್ರಕ್ಕೆ ಕುರಿ ತಂದು ಕಡಿದು ಚರ್ಮ ಸುಲಿದು ಕಟಾಕಟ್ ಕಟಾಕಟ್ ಅಂತ ಕಡಿದು ಮಾರೋಕೆ ಆಗುತ್ತಾ ಒಂದು ಅಂಗಡಿ ಅಂತ ಆದಮೇಲೆ ಅಲ್ಲಿ ನೀರಿನ ಕನೆಕ್ಷನ್ ಬೇಕೇ ಬೇಕು ಸೊ ನೀರು ಸರಬರಾಜು ಇಲಾಖೆಯಿಂದ ಕನೆಕ್ಷನ್ ಬೇಕಾ ಆ ಕನೆಕ್ಷನ್ಗೆ ಇಂತಿಷ್ಟು ಫೀಸ್ ಅಂತ ಕೊಡಲೇಬೇಕಾ ಪ್ರತಿ ತಿಂಗಳು ನೀರಿನ ಬಳಕೆ ಎಷ್ಟು ಅನ್ನೋದ್ರ ಮೇಲೆ ವಾಟರ್ ಬಿಲ್ ಬರುತ್ತಾ ಆ ಬಿಲ್ ಕಟ್ಟಿದ ಹಣ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರುತ್ತೋ ಅಥವಾ ಬೇರೆ ರಾಜ್ಯಕ್ಕೆ ಹೋಗುತ್ತೋ ನೀರು ಒಂದೇ ಒಂದು ನಮ್ಮ ರಾಜ್ಯದಿಂದ ಹೊರಗಡೆ ಹೋಗೋದು ಅದು ಕಾವೇರಿ ಆಯಿತು ಬಾಡಿಗೆ ಅಂಗಡಿ ಆಯಿತು ಮಟನ್ ಶಾಪ್ ಆಯಿತು ಬಿ ಬಿ ಎಂ ಪಿ ಲೈಸೆನ್ಸ್ ಇದೆ ವಾಟರ್ ಸಪ್ಲೈ ಬಂತು ಸೊ ಕುರಿ ತಂದು ಕಡಿದು ಚರ್ಮ ಸುಲಿದು ಕಟಾ ಕಟ್ ಕಟಾಕಟ್ ಅಂತ ಕಡಿಯೋಕ್ಕಾಗುತ್ತಾ ಅಂಗಡಿ ಅಂದಮೇಲೆ ಒಂದು ಕರೆಂಟ್ ಮಾಡುವೆನ್ರಿ ಸೊ ಕರೆಂಟ್ ಕನೆಕ್ಷನ್ಗೆ ಇಂತಿಷ್ಟು ಫೀಸ್ ಅಂತ ಇರುತ್ತೆ ಆ ರೇಟ್ ನಮ್ಮ ನಿಮ್ಮ ಮನೆಗಿಂತ ಜಾಸ್ತಿ ಯಾಕೆಂದರೆ ನಮ್ಮದು ಡೊಮೆಸ್ಟಿಕ್ ಯೂಸು ಅಂಗಡಿಗಳದ್ದು ಕಮರ್ಷಿಯಲ್ ಯೂಸ್ ಅಂತ ಆಗುತ್ತೆ ಪ್ರತಿ ತಿಂಗಳು ಬಳಕೆಯ ಆಧಾರದ ಮೇಲೆ ಕರೆಂಟ್ ಬಿಲ್ ಬರುತ್ತೆ ಅದು ಸೀದಾ ನಮ್ಮ ಸರ್ಕಾರಕ್ಕೆ ಹೋಗುತ್ತಾ ಅಥವಾ ಬೇರೆ ರಾಜ್ಯದ ಸರ್ಕಾರಕ್ಕ ಕರೆಂಟ್ ಬರೋದು ಅಪರೂಪವಾಗಿರಬಹುದು ಆದರೆ ಬಂದಾಗಂತೂ ಬಳಸ್ತಾರ ಆಯಿತು ಬಾಡಿಗೆ ಅಂಗಡಿ ಸಿಕ್ತು ಮಟನ್ ಶಾಪ್ ಹಾಕಿ ಆಯಿತು ಬಿ ಬಿ ಎಂ ಪಿ ಲೈಸೆನ್ಸ್ ಇದೆ ವಾಟರ್ ಸಪ್ಲೈ ಬಂತು ಕರೆಂಟು ಬಂತು ಸೊ ಕುರಿ ತಂದು ಕಡಿದು ಚರ್ಮ ಸುಳ್ದು ಕಟಾಕಟ್ ಕಟಾಕಟ್ ಅಂತ ಕಡಿದು ಮಾರಕ್ಕಾಗುತ್ತಾ ಅಂಗಡಿ ಕೊಡೋನಿಗೆ ಮೊದಲೇ ಗೊತ್ತಿರುತ್ತಾ ನೀವು ಮಟನ್ ಶಾಪ್ ಇಡ್ತೀರಿ ಅಂತ ಸೊ ಒಂದು ಖಾಲಿ ಜಾಗದ ಮಧ್ಯದಲ್ಲಿ ಒಂದು ಗೋಡೆ ಮಾಡಬೇಕಾಗುತ್ತೆ ಕುರಿಗಳನ್ನು ನೇತಾಕೋಕೆ ಒಂದು ಜಾಗ ಬೇಕಾಗುತ್ತೆ ಸೊ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದ ಮಟನ್ ವ್ಯಾಪಾರಿ ಗೋಡೆ ಮಾಡೋರನ್ನು ಕೂಡ ಅಲ್ಲಿಂದನೇ ಕರ್ಕೊಂಡು ಅಥವಾ ಇಲ್ಲಿರೋ ಲೋಕಲ್ ಮೇಸ್ತ್ರಿಗಳಿಗೆ ಕಾಲ್ ಮಾಡ್ತಾನೆ ಕೆಲಸ ಯಾರಿಗೆ ಎದ್ದು ಸಿಮೆಂಟ್ ಯಾವ ಅಂಗಡಿಯದ್ದು ಇಷ್ಟೆಲ್ಲ ಟ್ಯಾಕ್ಸ್ ಜನ್ರೇಷನ್ ಆಗುವಾಗ ರಾಜಸ್ಥಾನದಿಂದ ಮಟನ್ ರೈಲಲ್ಲಿ ಬಂದು ಇಲ್ಲಿ ಸಸ್ತಾ ರೇಟಿಗೆ ಮಾರೋದು ಲಾಭಾನ ಅಥವಾ ಒಂದು ಮಟನ್ ಶಾಪ್ ನಮ್ಮದೇ ಊರಲ್ಲಿ ಮಾಡೋದು ಲಾಭಾನ ಮಟನ್ ಒಂದು ಉದಾಹರಣೆ ಅಷ್ಟೇ ಬೇರೆ ಯಾವುದೇ ಪ್ರಾಡಕ್ಟ್ ತಗೊಳ್ಳಿ ಸೇಮ್ ನಮ್ಮಲ್ಲಿ ಬನ್ನೂರು ಕುರಿ ಫೇಮಸ್ಸು ಯಾಕೆ ಅದನ್ನು ಪ್ರಮೋಟ್ ಮಾಡ್ತಾ ಇಲ್ಲ ರಾಜಸ್ಥಾನದ ಕುರಿ ಬಾಲ ಉದ್ದ ಇರುತ್ತೆ ಅಂತಿರೋದು ಬುದ್ಧಿ ಅಂದರೆ ಇದೇನಾ ಇಲ್ಲಿ ಅಬ್ದುಲ್ ರಜಾಕ್ ಪರ ವಾದ ಮಾಡ್ತಾ ಇರೋರು ನಮ್ಮವರಿಗೆ ಅವನಿಂದ ಲಾಸ್ ಆಗ್ತಿದೆ ಅಂತ ಯಾಕೆ ಒಂದೇ ಒಂದು ಮಾತು ಹೇಳ್ತಾ ಇಲ್ಲ ಸಿಂಪಲ್ಲು ವೆರಿ ಸಿಂಪಲ್ಲು ಈಗ ಬಿ ಜೆ ಪಿ ಇರಬಹುದು ಕಾಂಗ್ರೆಸ್ ಇರಬಹುದು ಎಲ್ಲ ಸರ್ಕಾರಗಳು ಕೂಡ ಹೂಡಿಕೆ ಸಮಾವೇಶ ಅಂತ ಮಾಡ್ತಾರೆ ಅಂದರೆ ಬೇರೆ ಬೇರೆ ಕಡೆಯಿಂದ ನಮ್ಮ ರಾಜ್ಯದಲ್ಲಿ ಬಂದು ಬಂಡವಾಳ ಹಾಕಿ ನಾವು ನಿಮಗೆ ಜಾಗ ಕೊಡ್ತೀವಿ ಸೌಕರ್ಯ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಬೇರೆ ಬೇರೆ ರಾಜ್ಯಗಳು ಏನು ಬೇರೆ ಬೇರೆ ದೇಶದ ಬಂಡವಾಳಗಳು ಕೂಡ ಕರ್ನಾಟಕದಲ್ಲಿ ಹೂಡಿಕೆ ಆಗುತ್ತೆ ಅದು ಸರ್ಕಾರದ ಮಟ್ಟದಲ್ಲಿ ಕೋಟಿ ಕೋಟಿ ಸಾವಿರಾರು ಕೋಟಿ ನಾವು ಅಷ್ಟೊಂದು ದೊಡ್ಡದಾಗಿ ಆಲೋಚನೆ ಮಾಡೋದು ಕಷ್ಟ ಬಟ್ ಇಂಥ ಸಣ್ಣ ಪುಟ್ಟದನ್ನು ಗಮನಿಸಬೇಕಲ್ಲ ಇನ್ನೊಬ್ಬ ದುಡ್ಡು ಇರೋನು ಬಂದು ಇಲ್ಲಿ ಹೂಡಿಕೆ ಮಾಡಿ ತನ್ನ ವ್ಯವಹಾರ ಶುರು ಮಾಡಿದರೆ ಲಾಭ ನಮಗೆ ನಮ್ಮ ಸುತ್ತಮುತ್ತಲೂ ಆಗಲ್ವ ಸರ್ಕಾರದ ಮನವಿಗೆ ಅಂಬಾನಿನೋ ಅದಾನಿನೋ ಕರ್ನಾಟಕದಲ್ಲಿ ಹೂಡಿಕೆಗೆ ಬಂದಾಗ ಪ್ರತಿಭಟನೆ ಆಗುತ್ತಾ ಸಾಧ್ಯ ಇದೆಯಾ ಸರ್ಕಾರ ಅದನ್ನು ಕಿವಿ ಮೇಲೆ ಆದರೂ ಹಾಕಿಕೊಳ್ಳುತ್ತಾ ಅದಾನಿ ಅಂದರೆ ಚಲನಚಿತ್ರ ಕ್ಲೈಮ್ಯಾಕ್ಸ್ ಸೀನಲ್ಲಿ ಮಾದೇಸಂತರ ಕೂಗಾಡಿ ಓಡಾಡಿ ಮಾಡ್ಕೊಂಡಿದ್ದ ರಾಹುಲ್ ಗಾಂಧಿಯನ್ನೇ ಧಿಕರಿಸಿ ಅವರದೇ ಪಕ್ಷದ ಸಿ ಎಂ ರೇವಂತ್ ರೆಡ್ಡಿ ತೆಲಂಗಾಣದಲ್ಲಿ ಹೂಡಿಕೆ ಮಾಡಿಸಿಕೊಂಡಿಲ್ವಾ ಅಂಬಾನಿ ಅಂದರೆ ಕರಿಚೇಳು ಕಡದಂಗೆ ಆಡೋ ರಾಹುಲ್ ಗಾಂಧಿ ನನ್ನ ಶ್ಯಾವಿಗೆಗೆ ಸಮಾನ ಅನ್ನೋ ಥರ ನೋಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಂಬಾನಿ ಮಗನ ಮದುವೆಗೆ ಹೋಗಿಲ್ವ ಗೇಟಲ್ಲಿ ನಿಂತು ಪ್ರಧಾನಿ ಮೋದಿಯನ್ನು ವೆಲ್ಕಮ್ ಮಾಡಿಲ್ವಾ ಆಗ ಭಾಷೆ ಅಸ್ಮಿತೆ ಅಬ್ದುಲ್ ರಜಾಕ್ ತರಿಸಿದ ಮಾಂಸದ ಬಿರಿಯಾನಿ ತಿಂತಾ ಇತ್ತ ಪ್ರಾದೇಶಿಕತೆ ಖಂಡಿತ ಬೇಕು ನನ್ನ ನಾಡು ನನ್ನ ನುಡಿ ನನ್ನ ನೆಲ ನನ್ನ ಜಲ ಎಲ್ಲದರ ಬಗ್ಗೆ ಪ್ರೀತಿ ಗೌರವ ಇರಲೇಬೇಕು ಆದರೆ ನಮಗೆ ಕುಡಿಯೋಕೆ ಇಲ್ದಿರುವಾಗ ತಮಿಳುನಾಡಿಗೆ ಕಾವೇರಿ ನೀರು ಹೋಗ್ತಾ ಇದ್ದರೆ ಯಾವ ಸರ್ಕಾರ ಇರೋದು ಅನ್ನೋದನ್ನು ನೋಡಿ ಪ್ರತಿಭಟನೆ ಮಾಡಿದ್ರೆ ಅದಕ್ಕೆ ಅರ್ಥ ಇರೋಲ್ಲ ಸೇವನಂದಿನಿ ಅನ್ನೋದು ಕರೆಕ್ಟು ಆದರೆ ಅದೇ ನಂದಿನಿಯನ್ನು ನಂಬಿ ಬದುಕ್ತಾ ಇರೋ ರೈತರ ಧನ ಏಳೆಂಟು ತಿಂಗಳಿಂದ ಬಂದಿಲ್ಲ ಅನ್ನೋದನ್ನು ಕೇಳಿಯು ಮಾತಾಡದೇ ಇದ್ರೆ ಸರಿನಾ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅನ್ನೋ ಅಭಿಯಾನ ಮಾಡಿರೋರ ಮಕ್ಕಳು ಖಾಸಗಿ ಇಂಗ್ಲೀಷ್ ಶಾಲೆಗೆ ಹೋಗ್ತಾ ಇದ್ರೆ ಕೇಳೋ ನೈತಿಕತೆ ಇರುತ್ತಾ ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯವಾಗಿದೆ ಅಂತ ಹೇಳೋದರಲ್ಲಿ ನ್ಯಾಯ ಇದೆ ಆದರೆ ರಾಜ್ಯ ಸರ್ಕಾರದಿಂದ ಅನೇಕ ಇಲಾಖೆಗಳಲ್ಲಿ ದುಡ್ಡನ್ನು ಸಾಲು ಸಾಲಾಗಿ ಕೋಟಿ ಕೋಟಿ ಲೂಟಿ ಹೊಡೆಯುವಾಗ ಮಾತಾಡೋರಿಗೆ ಮಾತ್ರ ಜಸ್ಟ್ ಇಮ್ಯಾಜಿನ್ ಯಾರೊಬ್ಬ ಬರ್ತಾನೆ ಮುಸ್ಲಿಂ ಹಾಗೂ ಕ್ರೈಸ್ತರ ಅಂಗಡಿಯಲ್ಲಿ ವ್ಯವಹಾರ ಬೇಡ ಅಂತಾನೆ ಆಗ ಆತನ ಮೇಲೆ ಕೋಮು ಕದಡುವ ಯತ್ನ ಅಂತ ಕೇಸಾಗುತ್ತೆ ಅಂದರಾಗ್ತಾನೆ ಇನ್ನೊಬ್ಬ ಬರ್ತಾನೆ ಕನ್ನಡ ಭಾಷೆಯವರನ್ನು ಹೊರತುಪಡಿಸಿ ಬೇರೆ ಭಾಷಿಕರ ಜೊತೆಗೆ ವ್ಯವಹಾರ ಬೇಡ ಅಂತಾನೆ ಆತ ಕನ್ನಡದ ಕಂದ ಆಗ್ತಾನೆ ಆತ ಮಾನದಂಡವಾಗಿಸಿಕೊಂಡಿದ್ದು ಧರ್ಮ ಈತ ಮಾನದಂಡವಾಗಿಸಿಕೊಂಡಿದ್ದು ಭಾಷೆ ಆದರೆ ಸೀಮಿತ ಸಮುದಾಯದ ಜೊತೆಗೆ ಮಾತ್ರ ವ್ಯವಹಾರ ಅನ್ನೋದು ಕಾಮನ್ ಮೋಟೋ ಒಬ್ಬ ವಿಲನ್ ಇನ್ನೊಬ್ಬ ಶಕ್ತಿಮಾನ್ ಕೆಲವು ಸೋ ಕಾಲ್ಡ್ ಹೋರಾಟಗಾರರಿಂದ ನಿಜವಾದ ಕನ್ನಡಪರ ಪ್ರೀತಿ ಇರೋರ ಮೇಲೆ ಕೂಡ ಕನ್ನಡಿಗರೇ ಅನುಮಾನ ಪಡೋ ಥರ ಆಗಿದೆ ಇವರನ್ನೆಲ್ಲ ಯಾರು ಕಾಪಾಡಬೇಕು ಗೊತ್ತಾ ತಾಯಿ ಭುವನೇಶ್ವರಿ ಜಯ ಶ್ರೀರಾಮ್ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ